ರಾಜ್ಯದಲ್ಲಿ ಮಹಿಳೆಯರಿಗೆ ಗ್ಯಾರಂಟಿಗಳನ್ನೇನು ಕೊಡ್ತಾ ಇದ್ದಾರೆ, ಆದ್ರೆ ಮಹಿಳೆಯರಿಗೆ ಮುಖ್ಯವಾಗಿ ಬೇಕಾದಂತಹ ಅಂಶವೇ ಇಲ್ಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಕಳೆದ 6-7 ತಿಂಗಳಿನ ಒಳಗೆ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗಿ ದರ್ಜೆ ಆಗ್ತಾ ಇದೆ, ಕೇಸುಗಳು ದಾಖಲಾಗ್ತಾ ಇವೆ ಅನ್ನುವಂತಹ ಸುದ್ದಿಗಳು ಕೇಳಿ ಬರ್ತಾ ಇದೆ. ಕಳೆದ 6 ತಿಂಗಳಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ, ಲೈಂಗಿಕ ಕಿರುಕುಳ, ಬಾಲ್ಯ ವಿವಾಹ, ಕೌಟುಂಬಿಕ ಕಲಹ, ಡೌರಿ ಕೇಸಸ್ ಅಂದ್ರೆ ಈ ವರದಕ್ಷಿಣೆ ಕಿರುಕುಳ, ಕೆಲಸದ ಜಾಗದಲ್ಲಿ ಕಿರುಕುಳ, ಇಂತಹ ಪ್ರಕರಣಗಳು ಸಾಕಷ್ಟು ದಾಖಲಾಗ್ತಾ ಇವೆ. ತುಂಬಾ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಆಗಿದೆ. ಆದ್ರೆ ಆ ಎಲ್ಲಾ ಕೇಸುಗಳು ಪೆಂಡಿಂಗ್ ಉಳಿದುಕೊಂಡಿದೆ. ಇದಕ್ಕೆ ಕಾರಣ ಮಹಿಳಾ ಆಯೋಗದ ಅಧ್ಯಕ್ಷರು ಇಲ್ಲದೆ ಇರುವಂತಹ ಕಾರಣ ಅನ್ನಂತ ಹೇಳಾಗ್ತಾ ಇದೆ. ಆದ್ರೆ ನಿಜಕ್ಕೂ ಮಹಿಳೆಯ ಆಯೋಗದ ಅಧ್ಯಕ್ಷರಿಲ್ಲದೆ ಇರೋ ಕಾರಣಕ್ಕಾಗಿ ಈ ಕೇಸಸ್ ಪೆಂಡಿಂಗ್ ಉಳಿತಾ ಇದೆಯಾ ಅಥವಾ ಬೇರೆ ಏನಾದ್ರೂ ನಿರ್ಲಕ್ಷ್ಯ ತೋರ್ಲಾಗ್ತಾ ಇದೆಯಾ? ಹೆಚ್ಚು ಕಡಿಮೆ ಒಂದು ದಾಖಲೆ ಪ್ರಕಾರ ಪ್ರತಿದಿನವೂ ಕೂಡ 10 ಕೇಸಸ್ ಮಿನಿಮಮ್ ಬಂದೇ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಇದನ್ನೆಲ್ಲ ಸರ್ಕಾರ ಯಾವಾಗ ಗಮನ ಹರಿಸಿ ಸರಿ ಮಾಡುತ್ತೋ ಗೊತ್ತಿಲ್ಲ. ಕೇವಲ ಗ್ಯಾರಂಟಿಗಳನ್ನ ಕೊಟ್ಟರು ಸಾಲದು, ಮಹಿಳೆಯರಿಗೆ ಮೊದಲು ಬೇಕಾಗಿದ್ದು ಸುರಕ್ಷತೆ ಅನ್ನುವಂತಹ ಕೂಗು ಎಲ್ಲೆಡೆ ಕೇಳಿ ಬರ್ತಾ ಇದೆ.